ಬೊಮ್ಮಾಯಿಯವರು ಕಾಂಗ್ರೆಸ್ ಸೇರಕ್ಕೆ ಹೋಗಿದ್ರು, ನಾನು ಸಿಸಿ ಪಾಟೀಲ್ ಅವ್ರನ್ನ ತಡೆದಿದ್ವಿ ಅಂತೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲ ಅಪ್ರಸ್ತುತ ಈ ಮಾತುಗಳು ಎಲ್ಲವೂ. ಯಾರ್ಯಾರು ಯಾವಾಗ ಯಾವಾಗ ಎಲ್ಲೆಲ್ಲಿ ಸೇರಿದ್ರು ಏನಿಲ್ಲ ಎಲ್ಲ ಕೂಡ ಗೊತ್ತಿರುವಂಥ ವಿಚಾರ. ನಾನು ನನ್ನ ಮನೆಯಲ್ಲಿ ಅಷ್ಟೇ ಕೂತಿದ್ದೆ, ನಾನು ಯಾವ ಪಕ್ಷಕ್ಕೂ ಹೋಗಿರಲಿಲ್ಲ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಮೊದಲು ನನಗೆ ಮಾತನಾಡಿದರು. ಆಮೇಲೆ ಲಕ್ಷ್ಮಣ್ ಸವದಿ ಸಿಸಿ ಪಾಟೀಲ್ ಬಂದಿರೋದು ನಿಜ, ಅದೇ ರೀತಿ ಅಶೋಕ್ ಸುಬ್ರಹ್ಮಣ್ಯ ನಾಯ್ಡು ಎಲ್ಲರೂ ಬಂದಿದ್ದರು. ಎಲ್ಲ ನಮ್ಮ ಫ್ರೆಂಡ್ಸೇ ಅಲ್ವಾ, ಒಟ್ಟಿಗೆ ಬೆಳೆದಿದ್ದೀವಿ, ಅದು ಬೇರೆ ವಿಚಾರ. ಆದರೆ ಮುಂದೆ ನಾನು ಏನಾಗ್ತೇನೆ ಏನ್ಬಿಡ್ತೇನೆ ಅನ್ನುವಂಥದ್ದು ಭವಿಷ್ಯ ಯಾರ ಕೈಯಲ್ಲಿಲ್ಲ, ಮತ್ತು ನನಗೇನು ಅಂತಹ ದೊಡ್ಡ ಮಹತ್ವ ಆಕಾಂಕ್ಷೆಯ ಆಶಯಗಳು ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಚಿಂತನೆಯೂ ಮಾಡಿಲ್ಲ. ಹೀಗಾಗಿ ನಾನು ಸ್ಥಿತಪ್ರಜ್ಞೆಯಲ್ಲಿ ಕೆಲಸ ಮಾಡೋದು. ಸರ್, ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು ಸರ್, ಹಳೆ ಮೈಸೂರು ಭಾಗದಲ್ಲಿ ನಾವು ಒಳಗಡೆ ನುಗ್ಗಿ ಮತ ತರಬೇಕು ಅಂತ. ಇಬ್ಬರು ಪ್ರಮುಖ ನಾಯಕರಿಗೆ ಹಳೆ ಮೈಸೂರಲ್ಲಿ ಎರಡೆರಡು ಕ್ಷೇತ್ರ ಕೊಟ್ಟಿದ್ದೀರಿ ಸರ್, ಏನೇ ತಂತ್ರ? ಏನು ಕೋರ್ ಕಮಿಟಿ ನೀನೇ ಇದ್ದ? ಏನೋ ನಿನ್ನ ಸ್ಕ್ರಿಪ್ಟ್ ಬರೆದು ಕೊಟ್ಟಂಗೆ ಮಾತಾಡ್ತೀಯ. ಆ ಥರ ಏನಿಲ್ಲ, ಎಲ್ಲ ಇಡೀ ಕರ್ನಾಟಕ ಸಮಗ್ರ ಕರ್ನಾಟಕದಲ್ಲಿ ಮತ ತೆಗೆದುಕೊಳ್ಬೇಕನ್ನುವಂಥದ್ದು ಇಚ್ಛೆ ಇದೆ. ಅದಕ್ಕೆ ಅದಕ್ಕೇನು ರಣನೀತಿ ಮಾಡಬೇಕು ಎಲ್ಲ ಮಾಡಿದ್ದೀವಿ.